ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟ್ ಟೈಮ್ ಇಷ್ಟು ಕ್ಯಾಮ್ರಾಗಳನ್ನ ನೋಡ್ತಾರೆ ಸರ್, ನನಗೆ ಆ್ಯಕ್ಚುಲಿ ಶಾಕ್ ಆಗೋಯ್ತು. ನನಗೆ ನಾವು ಸರ್ ಆ್ಯಕ್ಚುಲಿ ತುಂಬ ಖರ್ಚು ಮಾಡಿ ಸಿನಿಮಾ ಮಾಡ್ತೀವಿ, ಇಷ್ಟು ಜನ ನೋಡೇ ಇಲ್ಲ ಸರ್ ನಾವು. ನಮ್ಮಲ್ಲಿ ಇಷ್ಟು ಜನ ಪತ್ರಕರ್ತರು, ಇಷ್ಟು ಕ್ಯಾಮ್ರಾಗಳಿದೆ ಅಂತ ಗೊತ್ತಾಗಿದ್ದೆ ಇವತ್ತು. ಅದನ್ನ ತೋರಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಟೈಮ್ ಇಷ್ಟು ಜನ ದಯವಿಟ್ಟು ನಮ್ಮ ಪ್ರೆಸ್ ಮೀಟಿಂಗ್ ಬನ್ನಿ, ಇಷ್ಟು ಜನ ಇದ್ದೀರಾ ಅಂತ ಗೊತ್ತಿದ್ದಾರೆ, ಎಲ್ಲೆಲ್ಲಿ ಹೋಗುತ್ತೆ ನಮ್ಮ ಸಿನಿಮಾ. ಎನಿವೇ, ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಹಿಯರ್. ಆ್ಯಂಡ್ ನಾನು ಆ್ಯಕ್ಚುಲಿ ತಪ್ಪುಲ್ ಕಾಮಿಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ, ಆದರೆ ನಾನು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಬಂದಿರೋದನ್ನ ಮಾಮ ಅಂತಲೇ ಕರೆಯೋದು. ಸೊ ಅದನ್ನು ಹಾಗೆ ಕರಿತೀನಿ. ತೌದು ಅಂದರೆ ಒಂದು ನನಗೆ ಗೊತ್ತಿರೋದು, ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಬಂದಿರೋವಂಥ ಒಬ್ಬ ವ್ಯಕ್ತಿ. ನನ್ನ ಚಿತ್ರರಂಗದ ಮೊದಲ ಕಷ್ಟ ದಿನಗಳಲ್ಲಿ ನನ್ನ ಕೆಲವರೇ ಕೆಲವರು ನನ್ನೊಟ್ಟಿಗೆ ನಿಂತಿದ್ದು. ಅದರಲ್ಲಿ ಒಂದು ಮುಖ್ಯವಾದ ವ್ಯಕ್ತಿ ನನ್ನ ಪ್ರೀತಿಯಾದಂಥ ಬಸವರಾಜ್ ಬೊಮ್ಮಾಯಿ ಮಾಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇಟ್ ಈಸ್ ಕಾಲ್ಡ್ ಕನೆಕ್ಟ್ ಸರ್. ಇಟ್ ಈಸ್ ಅ ಡ್ಯೂಟಿ ಆ್ಯಂಡ್ ಇಟ್ ಈಸ್ ಅ ಗ್ರ್ಯಾಟಿಟ್ಯೂಡ್ ದಟ್ ಐ ಹ್ಯಾವ್ ಫಾರ್ ದಿಸ್ ಲವಬಲ್, ಒಂದು ಒಳ್ಳೆಯ ಪ್ರೀತಿಯಾದಂಥ ವ್ಯಕ್ತಿಗೆ. ಸೊ ಇವತ್ತು ನನ್ನ ನಿಲುವು ಅಂತೇನಿಲ್ಲ, ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳಕ್ಕೆ ಬಂದೆ, ನಮ್ಮ ನಾನು ನಿಮ್ಮ ಪರ ನಿಂತ್ಕೋತೀನಿ ಅಂತ ಹೇಳಕ್ಕೆ ಬಂದೆ. ಸೊ ಇಷ್ಟು ಕ್ಯಾಮ್ರಾಗಳ ಮುಂದೆ ಹೇಳ್ತೀನಿ ಅಂತ ಗೊತ್ತಿರಲಿಲ್ಲ. ಬಟ್ ಆಲ್ ಸೆಡ್ ಆ್ಯಂಡ್ ಡನ್, ನಾವು ಬೆಳೆದು ಬಂದ ಹಾದಿಗಳಲ್ಲಿ ಅಫ್ಕೋರ್ಸ್ ಗಾಡ್ ಫಾದರ್ ಪ್ರತಿಯೊಂದು ವಿಚಾರದಲ್ಲೂ ಇರ್ತಾರೆ. ಆದರೆ ನಮಗೆ ಚಿತ್ರರಂಗ ಎಂಟ್ರಿ ಕೊಟ್ಟಾಗ ನನಗೆ ಗಾಡ್ ಫಾದರ್ ಯಾರು ಇರಲಿಲ್ಲ, ಗಾಡ್ ಆ್ಯಂಡ್ ಫಾದರ್ ಸಪ್ರೇಟ್ ಆಗಿದ್ದರು. ಆ್ಯಂಡ್ ಆ ಟೈಮಲ್ಲಿ ಕೆಲವು ವ್ಯಕ್ತಿಗಳು, ನಾನು ಅದನ್ನು ಹೇಳಿದಾಗ ರಿಪೀಟ್ ಅನ್ನಿಸ್ಬೋದು, ಸಮ್ ಪೀಪಲ್ ತುಂಬ ಪ್ರೀತಿಯಿಂದ ನನಗೋಸ್ಕರ ನಿಂತಿದ್ದಾರೆ. ಆ ಟೈಮಲ್ಲಿ ಆ್ಯಕ್ಚುಲಿ ಮಾಮ ಅವಾಗ ಎಂಟ್ರಿ ಕೊಡ್ತಾಯಿದ್ರು ರಾಜಕೀಯಕ್ಕೆ, ಅಲ್ವಾ? ಸೊ ಆ ಟೈಮಿಂದ ನನಗೆ ಅವರ ಪರಿಚಯ. ಟುಡೇ ಐ ಆಮ್ ವೆರಿ ಹ್ಯಾಪಿ ಅವರು, ಅವರ ಲೀಡರ್ಶಿಪ್ಪಲ್ಲಿ ನಡೆದಂಥ ಕೆಲಸಗಳಿರ್ಬೋದು, ಅವರ ವ್ಯಕ್ತಿತ್ವಕ್ಕೆ ನಾನು ತುಂಬ ತಲೆಬಾಗವನು ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಆ ವ್ಯಕ್ತಿ ಪರ ನಾನು ನನ್ನ ಸಪೋರ್ಟ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆ ವ್ಯಕ್ತಿಗೆ ಸಪೋರ್ಟ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ವಿಚ್ ಈ ನಿಮ್ಮ ಮುಂದೆನೂ ನಾನು ಅದನ್ನೇ ಹೇಳ್ತೀನಿ, ನಾಳೆನೂ ಅದೇ ಹೇಳ್ತೀನಿ, ನಿನ್ನೆನೂ ಅದೇ ಹೇಳ್ತಾ ಇದ್ದೀನಿ. ಈ ಮೂಲಕ ನನ್ನ ಕೆಲವು ಸ್ನೇಹಿತರುಗಳಿದ್ದಾರೆ, ಅವರ ಪರ ನಿಲ್ತೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು.